ಮನೋಶಾಸ್ತ್ರದಲ್ಲಿ ಹಲ್ಲಿಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹಲ್ಲಿ ನಮ್ಮ ಶರೀರದ ಮೇಲೆ ಬೀಳುವ ಜಾಗದ ಆಧಾರದ ಮೇಲೆ ಒಳ್ಳೆಯದು ಅಥವಾ ಕೆಟ್ಟ ಪರಿಣಾಮಗಳು ನಾವು ಎದುರಿಸುತ್ತೀವೆಂದು ಹಲ್ಲಿ ಶಾಸ್ತ್ರ ನಮಗೆ ತಿಳಿಸುತ್ತದೆ. ಹಾಗೆಯೇ ನಮ್ಮ ಭವಿಷ್ಯತ್ತನ್ನು ಕೆಲ ಶಬ್ದಗಳ ಮೂಲಕ ಹಲ್ಲಿ ವ್ಯಕ್ತಪಡಿಸುತ್ತದೆ. ಅದು ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿ ಪದೇ ಪದೇ ಹಲ್ಲಿಗಳು ತಿರುಗಾಡುತ್ತಿದ್ದರು, ಸುಖ ಸುಮ್ಮನೆ ಅವು ನಮ್ಮ ಕಣ್ಣಿಗೆ ಕಾಣಿಸುತ್ತಿದ್ದರು, ಏನು ಪರಿಣಾಮವಾಗುತ್ತದೆಂದು ತಿಳಿದರೆ ಖಂಡಿತ ನೀವು ಆಶ್ಚರ್ಯಕ್ಕೊಳಗಾಗುತ್ತೀರಿ. ನಿಮ್ಮ ಮನೆಯಲ್ಲಿ ಪದೇ ಪದೇ ಹಲ್ಲಿ ಕಂಡುಬಂದರೆ ಅದು ಯಾವುದಕ್ಕೆ ಸಂಕೇತವೆಂಬುದು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಅದಕ್ಕಿಂತಲೂ ಮುಂಚೆ ವಿಘ್ನ ತೊಲಗಿಸಬೇಕೆಂದರೆ ಅಥವಾ ಮನೆಯೊಳಗೆ ಸಂತೋಷ ನೆಲೆಸಬೇಕೆಂದರೆ ಅಥವಾ ಸಂತಾನಕ್ಕಾಗಿ ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸುತ್ತಾರೆ. ಸಂಕಷ್ಟಹರ ಚತುರ್ಥಿಯ ವ್ರತಕ್ಕೆ ಸಂಬಂಧಿಸಿದ ಮಹತ್ವವನ್ನು ತಿಳಿದುಕೊಂಡ ನಂತರ ಹಲ್ಲಿಗಳ ಬಗ್ಗೆ ವಿವರಿಸುತ್ತೇನೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೇನೆ ಅರ್ಥವಾಗುತ್ತದೆ. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಇನ್ನು ವಿಷಯಕ್ಕೆ ಬಂದರೆ, ಒಂದಾನೊಂದು ದಿನ ಇಂದ್ರ ತನ್ನ ವಿಮಾನದಲ್ಲಿ ಭೃಗಂಡಿ ಎಂಬ ಋಷಿಯ ಬಳಿಯಿಂದ ಇಂದ್ರಲೋಕಕ್ಕೆ ಹಿಂದಿರುಗುತ್ತಿರುವಾಗ ಗರ್ಸೇನ ಎಂಬ ರಾಜ್ಯ ದಾಟುವ ಸಮಯದಲ್ಲಿ ಅನೇಕ ಪಾಪಗಳನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಆಗಸದಲ್ಲಿ ಹೋಗುತ್ತಿರುವ ಇಂದ್ರನ ವಿಮಾನವನ್ನು ನೋಡುತ್ತಾನೆ. ಅವನ ದೃಷ್ಟಿ ತಾಕಿದ ಕೂಡಲೇ ಇಂದ್ರನ ವಿಮಾನ ಹಠಾತ್ತನೆ ಭೂಮಿಯ ಮೇಲೆ ಬಿದ್ದು ಹೋಗುತ್ತದೆ. ಇಂದ್ರನ ವಿಮಾನದ ಅದ್ಭುತವಾದ ಪ್ರಕಾಶಕ್ಕೆ ಆಶ್ಚರ್ಯಚಕಿತನಾದ ಆ ದೇಶದ ರಾಜನಾದ ಸುರಸೇನ ಚಕಚಕನೆ ಅರಮನೆಯಿಂದ ಹೊರಬಂದು ಆ ಅದ್ಭುತವನ್ನು ಕಣ್ಣಾರೆ ಕಂಡು ಆನಂದಿಸುತ್ತಾ ಆಗಲೇ ವಿಮಾನದಿಂದ ಹೊರಬಂದ ಇಂದ್ರನನ್ನು ಕಂಡು ಸಂತೋಷಿಸಿ ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಅದರ ನಂತರ, ಪ್ರಭು, ನನ್ನ ರಾಜ್ಯದಲ್ಲಿ ವಿಮಾನ ನಿಲ್ಲಿಸಲು ಕಾರಣವೇನೆಂದು ಇಂದ್ರನನ್ನು ಕೇಳುತ್ತಾನೆ. ಆಗ ಇಂದ್ರ, ಓ ರಾಜ ಸುರಸೇನ, ನಿನ್ನ ರಾಜ್ಯದಲ್ಲಿ ಪಾಪಗಳನ್ನು ಅಧಿಕವಾಗಿ ಮಾಡಿರುವ ಒಬ್ಬ ವ್ಯಕ್ತಿಯ ದೃಷ್ಟಿ ತಾಕಿ ನನ್ನ ವಿಮಾನ ಮಾರ್ಗ ಮಧ್ಯೆಯಲ್ಲಿ ಹಠಾತ್ತಾಗಿ ನಿಂತು ಹೋಗಿ ಈ ರೀತಿ ಭೂಮಿಯ ಮೇಲೆ ಕುಸಿದಿದೆ ಎಂದರು. ಆಗ ಸುರಸೇನ, ಪ್ರಭು, ಹಾಗಾದರೆ ಈ ವಿಮಾನ ಸರಿ ಹೋಗಬೇಕಾದರೆ ಏನು ಮಾಡುವುದೆಂದು ವಿನಯವಾಗಿ ಕೇಳಿದ. ಆಗ ಇಂದ್ರ, ಸುರಸೇನ, ಇಂದು ಪಂಚಮಿ, ನಿನ್ನೆ ಚತುರ್ಥಿ. ನಿನ್ನೆ ನಿನ್ನ ರಾಜ್ಯದಲ್ಲಿ ಯಾರಾದರೂ ಉಪವಾಸ ಆಚರಿಸಿದ್ದರೆ ಅವರ ಪುಣ್ಯ ಫಲವನ್ನು ನನಗೆ ಕೊಟ್ಟರೆ ಮತ್ತೆ ನನ್ನ ವಿಮಾನ ಓಡಲು ಶುರುವಾಗುತ್ತದೆ ಎಂದರು. ಆಗ ಸುರಸೇನ ತನ್ನ ಸೈನಿಕರನ್ನು ಅಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಹುಡುಕಿ ಕರೆತರುವಂತೆ ಕಳಿಸಿದ. ಸುರಸೇನನ ಸೈನಿಕರು ಅಂತಹ ವ್ಯಕ್ತಿಗಾಗಿ ಹುಡುಕಾಡುತ್ತಾ ರಾಜ್ಯವಿಡೀ ಗಾಲಿಸುತ್ತಾ ನಿನ್ನೆ ಉಪವಾಸ ಮಾಡಿದವರು ಒಬ್ಬರಾದರೂ ಸಿಗಬಾರದ ಎಂದು ಇಡೀ ರಾಜ್ಯ ಅನ್ವೇಷಿಸಿದರು. ಆದರೆ ಅವರ ದುರದೃಷ್ಟವಶಾತ್ ಆ ರಾಜ್ಯದಲ್ಲಿ ಅಂತಹ ಒಬ್ಬ ವ್ಯಕ್ತಿಯೂ ಸಿಗಲಿಲ್ಲ. ಅದೇ ಸಮಯದಲ್ಲಿ ವಿನಾಯಕನ ಸೇವಕರು ಒಬ್ಬ ಸ್ತ್ರೀಯ ಮೃತದೇಹವನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಸುರಸೇನನ ಸೈನಿಕರಿಗೆ ಕಾಣಿಸಿತು. ಅದನ್ನು ನೋಡಿ ಆಶ್ಚರ್ಯಚಕಿತರಾದ ಸುರಸೇನನ ಸೈನಿಕರು ಎಷ್ಟೋ ಪಾಪಗಳನ್ನು ಮಾಡಿದ ಈಕೆಯ ದೇಹವನ್ನೇಕೆ ಗಣೇಶ ಲೋಕಕ್ಕೆ ಕರೆದೋಗುತ್ತಿದ್ದೀರಿ ಎಂದು ವಿನಾಯಕನ ಸೇವಕರನ್ನು ಪ್ರಶ್ನಿಸಿದರು. ಅದಕ್ಕೆ ವಿನಾಯಕನ ಸೇವಕರಲ್ಲೊಬ್ಬರು, ಓ ದೂತರೆ, ನಿನ್ನೆ ಇಡೀ ಈ ಮಹಿಳೆ ಉಪವಾಸ ಆಚರಿಸಿದ್ದಾಳೆ. ಅವಳಿಗೆ ತಿಳಿಯದೆಯೇ ನಿನ್ನೆ ಇಡೀ ಏನನ್ನೂ ಸೇವಿಸಲಿಲ್ಲ. ಚಂದ್ರ ಉದಯಿಸಿದ ನಂತರ ಎಚ್ಚರಗೊಂಡು ಸ್ವಲ್ಪ ಆಹಾರ ಮಾತ್ರ ಸೇವಿಸಿದ್ದಾಳೆ. ಹಾಗಾಗಿ ಅವಳಿಗೆ ತಿಳಿಯದೆ ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸಿದ್ದಾಳೆ. ಈ ದಿನ ಮೃತಪಟ್ಟಿದ್ದಾಳೆ. ಹಾಗಾಗಿ ಇವಳ ದೇಹವನ್ನು ಗಣೇಶ ಲೋಕಕ್ಕೆ ಕರೆದೋಗುತ್ತಿದ್ದೀರೆಂದು ಹೇಳಿದರು. ಅದು ಮಾತ್ರವಲ್ಲದೆ ತಮ್ಮ ಜೀವನ ಕಾಲದಲ್ಲಿ ಯಾರಾದರೂ ಸರಿ ಒಂದೇ ಒಂದು ಬಾರಿ ಈ ವ್ರತ ಆಚರಿಸಿದರೆ ಅವರು ಸತ್ತ ನಂತರ ಗಣೇಶ ಲೋಕಕ್ಕಾಗಲಿ ಸ್ವನಂದ ಲೋಕಕ್ಕಾಗಲಿ ತಲುಪುತ್ತಾರೆಂದು ವಿನಾಯಕನ ಸೇವಕರು ಹೇಳಿದರು. ಆಗ ಸುರಸೇನನ ಸೈನಿಕರು ಆ ಮಹಿಳೆಯ ಮೃತದೇಹ ತಮಗೆ ಹಿಂದಿರುಗಿಸುವಂತೆ ಎಷ್ಟೋ ಬೇಲಾಡಿದರು. ಆಗಲೇ ಇಂದ್ರನ ವಿಮಾನ ಮತ್ತೆ ಮೇಲಕ್ಕೆ ಹಾರಲು ಸಾಧ್ಯವೆಂದು ಗೋಗರೆದರು. ಆದರೂ ಆಕೆಯ ಪುಣ್ಯ ಫಲವನ್ನು ಅವರಿಗೆ ಕೊಡಲು ವಿನಾಯಕನ ಸೇವಕರು ಅಂಗೀಕರಿಸಲಿಲ್ಲ. ಆದರೆ ಆಕೆಯ ದೇಹಕ್ಕೆ ತಾಕಿದಂತಹ ಗಾಳಿ ಆ ವಿಮಾನಕ್ಕೆ ತಾಕುವುದರ ಮೂಲಕ ಇಂದ್ರನ ವಿಮಾನ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿತು. ಮೃತದೇಹ ಪುಣ್ಯಫಲ ಪಡೆದಿರುವುದರಿಂದ ಆಕೆಯ ದೇಹ ತಾಕಿದ ಗಾಳಿಯೂ ಸಹ ಪುಣ್ಯಫಲ ಪಡೆಯಿತು. ಅದೇ ಕಾರಣದಿಂದಲೇ ಇಂದ್ರನ ವಿಮಾನ ಮತ್ತೆ ಶುರುವಾಯಿತೆಂಬುದೇ ಸಂಕಷ್ಟಹರ ಚತುರ್ಥಿ ವ್ರತದ ಕತೆ. ಈ ಕತೆ ಸಂಕಷ್ಟಹರ ಚತುರ್ಥಿಯ ಪ್ರಾಮುಖ್ಯತೆ ಹಾಗೂ ಉಪವಾಸದ ಮಹಿಮೆಯ ಬಗ್ಗೆ ನಮಗೆ ತಿಳಿಸುತ್ತದೆ. ಈ ವ್ರತ ಆಚರಿಸುವುದರ ಮೂಲಕ ಬಹಳ ಪುಣ್ಯಫಲ ನಾವು ಗಳಿಸಬಹುದು. ಈ ವ್ರತದ ಮಹತ್ವದಿಂದ ಈ ವ್ರತ ಆಚರಿಸಿದವರು ಯಾರಾದರೂ ಸರಿ
ಗಣೇಶನ ಲೋಕಕ್ಕಾಗಲಿ ಅಥವಾ ಸ್ವನಂದ ಲೋಕಕ್ಕಾಗಲಿ ಮರಣದ ನಂತರ ಸೇರುತ್ತಾರೆ. ಸಂತಾನಕ್ಕಾಗಿ ಎದುರು ನೋಡುತ್ತಿರುವವರು ಸಂಕಷ್ಟಹರ ಚತುರ್ಥಿಯ ದಿನದಂದು ವಿನಾಯಕನ ಈ ವ್ರತ ಆಚರಿಸಿದರೆ ತಪ್ಪದೇ ಅವರಿಗೆ ಸಂತಾನ ಕಲುಗುತ್ತದೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಪುತ್ರ ಸಂತಾನವಿಲ್ಲದ ಕೃತವೀರ್ಯನ ತಪಸ್ಸು ಪಿತೃಲೋಕದಲ್ಲಿದ್ದ ಅವನ ತಂದೆಗೆ ತಿಳಿದು ಅವರು ಬ್ರಹ್ಮದೇವರನ್ನು ಪ್ರಾರ್ಥಿಸಿ ತನ್ನ ಮಗನಿಗಾಗಿ ಈ ವ್ರತ ಆಚರಿಸುವ ವಿಧಾನವನ್ನು ಪುಸ್ತಕದ ರೂಪದಲ್ಲಿ ಪಡೆದು ಅವರ ಮಗ ಕೃತವೀರ್ಯನಿಗೆ ಕೊಟ್ಟಿದ್ದಾರೆಂದು ಗಣೇಶ ಪುರಾಣ ಹೇಳುತ್ತದೆ. ಕೃತವೀರ್ಯ ಈ ವ್ರತ ಆಚರಿಸಿ ಗಣೇಶನ ಅನುಗ್ರಹದೊಂದಿಗೆ ಕಾರ್ತವೀರ್ಯಾರ್ಜುನನನ್ನು ಪುತ್ರನಾಗಿ ಪಡೆಯುತ್ತಾರೆ. ಈ ವಿಷಯ ತಿಳಿದುಕೊಂಡ ಸುರಸೇನ ಅವನೂ ಸಹ ಸಂಕಷ್ಟಹರ ವ್ರತವನ್ನು ಆಚರಿಸಿ ಅವನೊಂದಿಗೆ ತನ್ನ ಪ್ರಜೆಗಳ ಕೈಯಿಂದಲೂ ಈ ವ್ರತ ಆಚರಿಸಿ ಸತ್ತ ನಂತರ ಎಲ್ಲರೂ ವಿನಾಯಕನ ಲೋಕಕ್ಕೆ ತಲುಪಿದರೆಂದು ಗಣೇಶ ಪುರಾಣ ಹೇಳುತ್ತದೆ. ಹಾಗೆಯೇ ಈ ಸಂಕಷ್ಟಹರ ಚತುರ್ಥಿ ಆಚರಿಸುವವರಿಗೆ ಪುತ್ರ ಸಂತಾನ, ಬ್ರಹ್ಮಹತ್ಯಾಪಾತಕ, ವಿಕಲಾಂಗ ದೋಷಗಳು, ರಾಜ್ಯಪ್ರಾಪ್ತಿ, ದಾಸತ್ವ ವಿಮುಕ್ತಿ, ಅಕಾಲ ಮೃತ್ಯುದೋಷ, ಕುಷ್ಠರೋಗ ನಿವಾರಣೆ, ಜ್ಞಾನಪ್ರಾಪ್ತಿ, ಕೋಪ, ಮಹಿಮೆ, ನಷ್ಟಗಳು, ಮನೋಭಿಷ್ಟ ಸಿದ್ಧಿ, ಯುದ್ಧದಲ್ಲಿ ಗೆಲುವು, ಗುರು ಅನುಗ್ರಹ, ಇಂದ್ರ ಪದವಿ ಇವೆಲ್ಲವನ್ನೂ ಈ ವ್ರತ ಆಚರಿಸುವ ಮೂಲಕ ಗಳಿಸಬಹುದು. ಮೇಲೆ ಹೇಳಿದ ಸಮಸ್ಯೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದರೂ ಕೂಡ ತಪ್ಪದೆ ಸಂಕಷ್ಟ ದಿನದಂದು ಸಂಕಷ್ಟಹರ ವ್ರತ ಆಚರಿಸಿ ವಿನಾಯಕನ ಅನುಗ್ರಹ ಪಡೆಯಿರಿ. ಸಂಕಷ್ಟಹರ ಚತುರ್ಥಿ ವ್ರತದ ಮಹಿಮೆ ತಿಳಿದಾಯ್ತಲ್ವಾ? ಈಗ ನಾವು ಹಲ್ಲಿಗಳ ಬಗ್ಗೆ ತಿಳಿಯೋಣ. ಮನೆಯೊಳಗೆ ಹಲ್ಲಿ ಪದೇ ಪದೇ ಕಂಡರೆ ಸ್ವಲ್ಪ ಮುಜುಗರವಾಗಿ ಹೆದರಿಕೆಯಾಗುವುದು ಸಹಜ. ಹಲ್ಲಿ ಮನೆಯಲ್ಲಿ ಓಡಾಡುವುದು ಯಾರಿಗೂ ಇಷ್ಟವಿರುವುದಿಲ್ಲ. ಆದರೆ ಹಲ್ಲಿಗಳಿಗೆ ಭವಿಷ್ಯತ್ತನ್ನು ಮುಂಚೆಯೇ ತಿಳಿಸುವ ಶಕ್ತಿ ಇರುತ್ತದೆ. ನಿಮ್ಮ ಮನೆಯೊಳಗೆ ಎರಡು ಹಲ್ಲಿಗಳು ಒಂದೆಡೆ ಸೇರಿ ಗಲಾಟೆ ಮಾಡುತ್ತಿದ್ದರೆ ನೀವು ನಿಮ್ಮ ಪ್ರೀತಿಪಾತ್ರರಿಂದ ದೂರಾಗುತ್ತೀರಿ ಎಂಬುದಕ್ಕೆ ಸಂಕೇತ. ಹಾಗೆಯೇ ಗೃಹ ಪ್ರವೇಶದ ಸಮಯದಲ್ಲಿ ಸತ್ತಿರುವ ಹಲ್ಲಿ ಕಾಣಿಸಿದರೆ ಆ ಮನೆಯಲ್ಲಿ ನಿವಾಸವಿರುವವರು ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆಂದು ಅರ್ಥ. ಹಾಗೆಯೇ ಹಲ್ಲಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಕಿರುಚುತ್ತಿದ್ದರೆ ನಿಮಗೆ ಒತ್ತಡ ಹಾಗೂ ಕಷ್ಟ ಅಧಿಕವಾಗುತ್ತದೆ ಎಂದು ಅರ್ಥ. ಹಾಗೆಯೇ ನೀವು ಹೊರಗಡೆ ಹೋಗುವಾಗ ಹುಳ ಬಾಯಲ್ಲಿಡಿದುಕೊಂಡು ಹಲ್ಲಿ ಎದುರಾದರೆ ನೀವು ಅಂದುಕೊಳ್ಳುವ ಕೆಲಸದಲ್ಲಿ ಗೆಲುವು ಸಾಧಿಸುತ್ತೀರೆಂದು ಅರ್ಥ. ಹಾಗೆಯೇ ಹಲ್ಲಿ ಪದೇ ಪದೇ ನಿಮ್ಮ ಮನೆಯಲ್ಲಿ ಕಾಣಿಸುತ್ತಿದ್ದರೆ ಅದು ಅಷ್ಟೊಂದು ಶ್ರೇಯಸ್ಕರವಲ್ಲ. ಹಾಗಾಗಿ ಹಲ್ಲಿಯನ್ನು ಮನೆಯಿಂದ ಓಡಿಸುವ ಕೆಲವು ಟಿಪ್ಸ್ಗಳನ್ನು ಅನುಸರಿಸಿ. ಹಾಗಂತ ಹಲ್ಲಿಯನ್ನು ಕೊಲ್ಲುವ ಪ್ರಯತ್ನ ಮಾತ್ರ ಮಾಡಬೇಡಿ. ಹಲ್ಲಿಯನ್ನು ಕೊಂದರೆ ಅದು ಮಹಾದೋಷ. ಹಲ್ಲಿಯನ್ನು ಕೊಂದರೆ ಆ ದೋಷ ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲಿಯೂ ಈ ಕೆಲಸ ಮಾಡದೆ ಶಾಂತವಾಗಿ ಹಲ್ಲಿಯನ್ನು ಮನೆಯಿಂದ ಓಡಿಸಿ. ಸರಿ ಸ್ನೇಹಿತರೆ, ಹಲ್ಲಿಗಳು ಪದೇ ಪದೇ ಮನೆಯಲ್ಲಿ ತಿರುಗಾಡುತ್ತಿದ್ದರೆ ಅದು ಯಾವುದಕ್ಕೆ ಸಂಕೇತವೆಂದು ತಿಳಿದಾಯಿತು. ಹಾಗೆಯೇ ಸಂಕಷ್ಟಹರ ಚತುರ್ಥಿಯ ಮಹಿಮೆಯ ಬಗ್ಗೆಯೂ ತಿಳಿದಾಯಿತು. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.